जब किसी आदमी को इतना मजबूर कर दिया जाए ना, उसे अंजाम की परवाह ना रहे। ऐसे ही मामूली लोग आगे। ಹಾಯ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮ್ ಮಿರಾಕ್ಸ್. ಇವತ್ತು ನಾವು ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತನಾಡಲಿಕ್ಕೆ ಹೊರಟಿರೋದು. ಸೆಕೆಂಡ್ ಡೇ ಖುದಾ ಆಫೀಸ್ 2 ಮತ್ತು ಥರ್ಡ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಫ್ ಥಾರ್ ಆ್ಯಂಡ್ ಲವ್ ಥಂಡರ್ ಬಗ್ಗೆ. ಅದೇ ರೀತಿ ನಾವು ಥಾರ್ ಲವ್ ಆ್ಯಂಡ್ ಥಂಡರ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡಿದ್ರಿ. ಇದರ ಬಜೆಟ್ ಬಂದು 2K crore ಅಪ್ರಾಕ್ಸಿಮೇಟ್ ಆಗಿದೆ. ಅದೇ ರೀತಿ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಫಸ್ಟ್ ಡೇ ಇಂಡಿಯಾದಲ್ಲಿ ಥಾರ್ ಲವ್ ಆ್ಯಂಡ್ ಥಂಡರ್ನ ಬಾಕ್ಸ್ ಆಫೀಸ್ ಕಲೆಕ್ಷನ್ 18.60 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಇಂಡಿಯಾದ ಎರಡನೇ ದಿವಸದ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಥಾರ್ ಲವ್ ಆ್ಯಂಡ್ ಥಂಡರ್ ಇದ್ದು 10.80 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಸೆಕೆಂಡ್ ಡೇ ನೆಟ್ ಕಲೆಕ್ಷನ್ 29.40 crore ಅನ್ನು ನೆಟ್ ಕಲೆಕ್ಷನ್ ಮಾಡಿದೆ. ಹಾಗೆ ಗ್ರಾಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಸೆಕೆಂಡ್ ಡೇ ಇದ್ದು 36.20 crore ಅನ್ನು ಗ್ರಾಸ್ ಕಲೆಕ್ಷನ್ನಲ್ಲಿ ಕಲೆಕ್ಷನ್ ಮಾಡಿದೆ. ಹಾಗೆ ಥರ್ಡ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, ಇವತ್ತು ಸ್ಯಾಟರ್ಡೇ ಆಗಿರೋದ್ರಿಂದ ಒಂದು ಅದ್ಭುತವಾಗಿ ಕಲೆಕ್ಷನ್ ಅನ್ನು ಮಾಡುತ್ತಾ ಹೊರಟಿದೆ ಈ ಫಿಲ್ಮ್. ಈ ಫಿಲ್ಮ್ ಸ್ಯಾಟರ್ಡೇ ದಿವಸ ಥರ್ಡ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, 12-15 crore ಅನ್ನು ಕಲೆಕ್ಷನ್ ಮಾಡೋದ್ರಲ್ಲಿ ಯಾವುದೇ ಒಂದು ತಪ್ಪಿಲ್ಲ ಅಂತ ಹೇಳ್ಬೋದು. ಇನ್ನೊಂದು ಅದ್ಭುತವಾದ ಫಿಲ್ಮ್ ಅಂದರೆ ಖುದಾ ಆಫೀಸ್ 2. ಇದರ ಬಜೆಟ್ ಬಂದು 40 crore ಆಗಿದೆ. ಇದರ ಮೇನ್ ರೋಲಲ್ಲಿ ವಿದ್ಯುತ್ ಜಾವಲ್ ಅವರಿದ್ದಾರೆ. ಹಾಗೆ ಇದರ ಡಿಸ್ಟ್ರಿಬ್ಯೂಟರ್ ಬಂದು ಝೀ ಸ್ಟುಡಿಯೋದವರಾಗಿದ್ದು, ಇದು ನಿನ್ನೆ ರಿಲೀಸ್ ಆಗಿತ್ತು ಈ ಫಿಲ್ಮ್. ಹಾಗೆ ಫಸ್ಟ್ ಡೇ ಇಂಡಿಯನ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, 1.60 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಫಸ್ಟ್ ಡೇ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, 0.31 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಸೆಕೆಂಡ್ ಡೇ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, 2.35 crore ಅನ್ನು ಕಲೆಕ್ಷನ್ ಮಾಡಿತ್ತು. ಹಾಗೆ ಸೆಕೆಂಡ್ ಡೇ ಓವರ್ಸೀಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, 0.83 crore ಅನ್ನು ಕಲೆಕ್ಷನ್ ಮಾಡಿದೆ. ಹಾಗೆ ಸೆಕೆಂಡ್ ಡೇ ಟೋಟಲ್ ವರ್ಲ್ಡ್ ವೈಡ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಮಾತಾಡೋದಾದ್ರೆ, 4.31 crore ಅನ್ನು ಕಲೆಕ್ಷನ್ ಮಾಡಿ ಒಂದು ಅದ್ಭುತವಾಗಿ ಮುನ್ನುಗ್ಗುತ್ತಿದೆ ಅಂತ ಹೇಳ್ಬೋದು.